ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ SBI ಬ್ಯಾಂಕ್ ಅಕೌಂಟ್ನ ಸ್ಟೇಟ್ಮೆಂಟನ್ನು ಯಾವ ರೀತಿಯಾಗಿ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ತೆಗಿಬೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವು ನಿಮ್ಮ SBI ಬ್ಯಾಂಕ್ ಅಕೌಂಟ್ನ ಸ್ಟೇಟ್ಮೆಂಟನ್ನು ನಿಮ್ಮ ಮೊಬೈಲಲ್ಲೇ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಅಂತ ಕಂಪ್ಲೀಟ್ ಪ್ರೊಸೀಜರ್ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನೀವು ನಿಮ್ಮ ಮೊಬೈಲ್ನ ಕ್ರೋಮ್ ಬ್ರೌಸರ್ಗೆ ಬಂದುಬಿಟ್ಟು SBI ಲಾಗಿನ್ ಅಂತ ಸರ್ಚ್ನ ಮಾಡಿ. ಸೊ ಸರ್ಚ್ನ ಮಾಡಿಕೊಂಡ್ರೆ ನಿಮಗೆ ನೋಡ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, SBI ಆಫಿಷಿಯಲ್ ವೆಬ್ಸೈಟ್ ಬರುತ್ತೆ. ಸೊ ನೋಡ್ಬೋದು SBI ಲಾಗಿನ್ ಅಂತ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಹೊಸ ಇಂಟರ್ಫೇಸ್ ಬರುತ್ತೆ. ಸೊ ಅಲ್ಲಿ ಕಂಟಿನ್ಯೂಟಿ ಲಾಗಿನ್ ಅಂತ ಆಪ್ಷನ್ ಬರ್ತಾ ಇದೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ್ರೆ ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಹತ್ರ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲ ಅಂತಂದರೆ ಇದು ಇದರಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಕೌಂಟ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನು ವೀಡಿಯೋ ನಾನು ಆಲ್ರೆಡಿ ಮಾಡಿದ್ದೆ, ಬೇಕಿದ್ರೆ ಐಕಾರ್ಡ್ನಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ನೀವು ಕ್ರಿಯೇಟ್ನ ಮಾಡ್ಕೊಳ್ಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ. ಸೊ ನಂತರ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ನ ಆಗಬೇಕಾಗತ್ತೆ. ಸೊ ನನ್ನ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಆಲ್ರೆಡಿ ಇದೆ. ಸೊ ಹಾಗಾಗಿ ನಾನು ಹಾಕ್ಕೊಂಡು ಲಾಗಿನ್ ಆಗ್ತಾ ಇದ್ದೀನಿ. ಸೊ ನೋಡ್ಬೋದು, ಸೊ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ದೇನೆ, ನಂತರ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಕ್ಲಿಕ್ನ ಮಾಡಿಕೊಂಡ್ರೆ ನೋಡ್ಬೋದು, ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರೋ ಮೊಬೈಲ್ ನಂಬರಿಗೆ OTP ಬರುತ್ತೆ. ಸೊ ಅದನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ಸೊ OTP ಎಂಟ್ರ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನಿಮ್ಮ ಒಂದು OTP ಬಂದಿದೆ ಅಂತ ಚೆಕ್ ಮಾಡಿಕೊಂಡು OTP ಹಾಕ್ಕೊಳ್ಳಿ. ಸೊ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಕ್ಲಿಕ್ನ ಮಾಡಿಕೊಂಡ್ರೆ ಸೊ ನೋಡ್ಬೋದು ಹೊಸ ಪೇಜ್ ಬರ್ತಾ ಇದೆ. ಸೊ ನಂತರ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಮೇಲ್ಗಡೆ 3 ಡಾಟ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ನೋಡ್ಬೋದು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಂಡಿದ್ದೇನೆ. ಸೊ ನೋಡ್ಬೋದು ಇನ್ನು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಂಡು. ಸೊ ನಂತರ ನಿಮಗೆ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಂತರ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಲೆಫ್ಟ್ ಸೈಡ್. ಸೊ ಅಲ್ಲಿ ನಿಮಗೆ ಇಲ್ಲಿ ಆಪ್ಷನ್ ನೀವು ನೋಡ್ಬೋದು ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಆಪ್ಷನ್ ಬರ್ತಾ ಇದೆ. ಸೊ ಅಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಆಪ್ಷನ್ ಇದೆ ನೋಡಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನೋಡ್ಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇದರಲ್ಲಿ ನೀವು ನಿಮ್ಮ ಒಂದು ಅಕೌಂಟ್ ಸ್ಟೇಟ್ಮೆಂಟ್ನ ತೆಕ್ಕೊಳ್ಬೋದು. ಸೊ ನೋಡ್ಬೋದು ಅಲ್ಲಿ ಬೈ ಡೇಟ್, ಬೈ ಮಂತ್, ಬೈ ಲಾಸ್ಟ್ 6 ಮಂತ್ ಅಥವಾ ಫೈನಾನ್ಷಿಯಲ್ ಇಯರ್ ಅಂತ ಇದೆ. ಸೊ ಬೈ ಡೇಟ್ ಅಂತಂದರೆ ನೀವು ಡೈಲಿ ಒಂದು ದಿನದ್ದು ತೆಕ್ಕೊಳ್ಬೋದು, ಅಂತಂದರೆ ಯಾವುದಾದ್ರೂ ಡೇಟ್ನ ಸೆಲೆಕ್ಟ್ನ ಮಾಡಿಕೊಂಡು. ಸೊ ಇಲ್ಲಿಂದ ಎಲ್ಲಿವರೆಗೂ ಅಂತ 2 ದಿನದ್ದು ಅಥವಾ 7 ದಿನದ್ದು ತೆಕ್ಕೊಳ್ಬೋದು. ಸೊ ನೋಡ್ಬೋದು ಈ ರೀತಿಯಾಗಿ ಡೇಟ್ನ ಸೆಲೆಕ್ಟ್ನ ಮಾಡ್ಕೊಂಡು. ಸೊ ಬೈ ಮಂತ್ ಅಂತಂದರೆ ನೀವು ಒಂದು ತಿಂಗಳದ್ದು ತೆಕ್ಕೊಳ್ಬೋದು. ಸೊ ನೀವು ಇಯರ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಹೋದ ವರ್ಷದ್ದು ಬೇಕಿದ್ರೂ ಒಂದು ತಿಂಗಳದ್ದು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಹಾಗೆ ಮಂತ್ ಕೂಡ ನೀವು ಸೆಲೆಕ್ಟ್ನ ಮಾಡಿಕೊಂಡು ನಿಮಗೆ ಯಾವ ಇಯರ್ ಯಾವ ಮಂತ್ ಬೇಕು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೊ ಲಾಸ್ಟ್ 6 ಮಂತ್ ಇದೆ ಅಂತಂದರೆ ನಿಮಗೆ ಲಾಸ್ಟ್ 6 ಮಂತ್ನ ಸ್ಟೇಟ್ಮೆಂಟ್ ಸಿಗುತ್ತೆ. ಹಾಗೆ ಫೈನಾನ್ಷಿಯಲ್ ಇಯರ್ ಅಂತ ಇದೆ ಅಂತಂದರೆ ನಿಮಗೆ ಇಯರ್ದು ಸ್ಟೇಟ್ಮೆಂಟ್ ಸಿಗುತ್ತೆ. ಸೊ ಯಾವ ಇಯರ್ದು ಬೇಕಂತ ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಲಾಸ್ಟ್ 6 ಮಂತ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೇನೆ. ಸೊ ನಂತರ ನೋಡ್ಬೋದು ನಿಮಗೆ ಯಾವುದು ಒಂದು ರೂಪದಲ್ಲಿ ಬೇಕಂತ ಕೇಳ್ತಾ ಇದೆ. ಡೌನ್ಲೋಡ್ ಇನ್ MS Excel ಫಾರ್ಮೆಟ್ ಅಂತ ಇದೆ, ಹಾಗೆ ಡೌನ್ಲೋಡ್ ಇನ್ PDF ಫಾರ್ಮೆಟ್, ಹಾಗೆ ಅಪ್ಲೋಡಿಂಗ್ ಟು ಡಿಜಿ ಲಾಕರ್ ಅಂತ ಇದೆ. ಸೊ ನೀವಿಲ್ಲಿ ಡೌನ್ಲೋಡ್ ಇನ್ PDF ಫಾರ್ಮೆಟ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೊ ನಂತರ ನೀವು ಕೆಳಗಡೆ ನೋಡ್ಬೋದು ಗೋ ಅಂತ ಆಪ್ಷನ್ ಇದೆ ನೋಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ಸೊ ನೋಡ್ಬೋದು ನಿಮಗೆ ಇಲ್ಲಿ ಕೆಳಗಡೆ PDF ವ್ಯೂವರ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ನ ಮಾಡಿಕೊಂಡ್ರೆ ಸೊ ನೋಡ್ಬೋದು ನಿಮ್ಮ ಒಂದು SBI ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಸಕ್ಸಸ್ಫುಲ್ಲಾಗಿ ಡೌನ್ಲೋಡ್ ಆಗಿದೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ಈಸಿಯಾಗಿ ಮೊಬೈಲಲ್ಲೇ ತೆಕ್ಕೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದೆ ನೋಡಿದ್ರೆ ಮತ್ತೆ ಸಿಗೋಣ. ಧನ್ಯವಾದಗಳು.